ಸ್ನೇಹಿತರೆ ಸೊ ಒಂಬತ್ತನೇ ತರಗತಿಯ ಹಿಂದಿ ಪುಸ್ತಕ ಇವತ್ತು ನಾವು ಮೊದಲನೇ ಪಾಠ ನಮ್ಮ ಮೇಡಮ್ ಕೈಯಿಂದ ಮಾಡಿಸ್ತಾ ಇದ್ದೀವಿ ಸೊ ಇದು ಕಲಿಕಾ ಚೇತರಿಕೆ ಅಂತ ಒಂದು ಬುಕ್ ಇದೆ ನೈನ್ತ್ ಸ್ಟ್ಯಾಂಡರ್ಡ್ಗೆ ಈ ಹಿಂದಿ ಪುಸ್ತಕದ ಮೊದಲನೇ ಪಾಠವನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳುತ್ತಾರೆ ನಡ್ರಿ ಅವರಿಂದ ಕೇಳೋಣ सभी नाइन्थ स्टैंडर्ड के बच्चे हैं सीखने के प्रतिफल कहानी कविता आदि को ज्ञान पूर्वक सुनकर ज्ञान प्राप्त करेंगे अंद्रे कथे मत्तु कविते इवेल्लवन्नु नावु ज्ञानपूर्वकवागि अंद्रे ज्ञानवन्नु संपादने माडकोस्कर इवन्नु ओद्बेकु गतिविधि कहानी सुन्ना और बोलना कथेयन्नु केळिसिकोळ्ळिरि आमेले हेळ्रि कहानी बुद्धिमान किसान अंद्रे बुद्धिवंत रैत एक दिन एक किसान मेले से अपने घर लौट रहा था ಒಂದ ದಿನ ಒಬ್ಬ ರೈತ ಮೇಲೆ ಅಂದ್ರೆ ಜಾತ್ರೆ ಜಾತ್ರೆಯಿಂದ ಮನೆಗೆ ಬರ್ತಾ ಇದ್ದ ಉಸ್ನೆ ಮೇಲೆ ಸೇ ಏಕ್ ಬೇಸ್ ಖರೀದಿತ್ತಿ ಅವ ಜಾತ್ರೆಯಿಂದ ಏನ್ ಖರೀದಿ ಮಾಡಿದ್ದ ರೈತ ಅಂದ್ರೆ ಒಂದು ಕೋಣವನ್ನು ಖರೀದಿ ಮಾಡಿದ್ದ ಕೋಣ जब वहाँ घने जंगल से होकर गुजर रहा था तब एक डाकू उसका रास्ता रोक लिया अंद्रे अवनु ओंदु दट्टवाद काडिनल्लि होग्ता इरबेकाद्रे ओब्ब डाकू अड्ड हाक्त अंद्रे अवन दारियन्नु तडेद उसके हाथ में एक मोटा सा डंडा था आ डाकून कैयल्लि एनित्तु ओंदु दोड्डदाद बडिगे इत्तु अथवा कोल इत्तु वह बोला तुम्हारे पास जो कुछ भी है वह सब मुझे दे दो अवन हेळ्दा एनु हेळ्दा निन्न हत्र एनेनद अदन्नेल्ल ननगे कोडु किसान डर गया रैत हेदरिद उसने अपने सारे पैसे डाकू को दे दिया अवनु तन हत्र इरो एल्ल दुड्डन्न यारिगे कोट्ट डाकूगे कोट्ट डाकू अंद्रे कळ्ळ दरोडेकोर तब डाकू बोला ಅವಾಗ ಡಾಕು ಹೇಳ ನನಗೆ ನಿನ್ನ ಕೋಣನೂ ಬೇಕು ಇಷ್ಟೊತ್ತ ದುಡ್ಡೆಲ್ಲ ಇಸ್ಕೊಂಡ ಈಗ ಅವನ ಕೋಣನೂ ಬೇಕತ್ತೋ ನೀನು ಯಹ ಸುನ್ಕರ್ ಕಿಸಾನೆ ಭೇಸ್ ಕಿ ರಸ್ಸಿ ಬಿ ಡಾಕುಕ್ಕೆ ಹಾತ್ ಮೇ ದೇ ದಿ ಯಹ ಸುನ್ಕರ್ ಕಿಸಾನ್ ಅಂದ್ರೆ ಈ ಮಾತನ್ನು ಕೇಳಿದ ರೈತ ತಾ ಕೋಣನ ತಗೊಂಡ್ಬಂದಿದ್ದಲ್ಲ ಆ ಹಗ್ಗನ ಅವನ ಕೈಯ ಕೊಟ್ಟ ಅಂದ್ರೆ ಕೋಣನ ಅವನಿಗೆ ಕೊಟ್ಬಿಟ್ಟ ಡಾಕುಗೆ ಫಿರ್ ಕಿಸಾನ್ ಬೋಲ मेरे पास जो कुछ भी था मैंने सब तुम्हें दे दिया नन हत्र ऐनेला इत्तु अदनेला ना निन्ने कोट्टुबिट्टे कृपा करके आप मुझे अपना डंडा दे दीजिए नन हत्र एल्ला ऐनेनित्तु एल्ला कोट्टे हणानू कोट्टे कोणानू कोट्टे आदरू ईग नन बडिगे नन बेकु बडिगे यादु डाकू दिदु डाकू ने पूछा लेकिन तुम्हें इसकी क्या आवश्यकता है आदरे निनगे इदर आवश्यकते एनद ಅಂದ್ರೆ ಇದು ಕೋಲ್ ತಗೊಂಡ್ ನೀ ಏನ್ ಮಾಡವ ದುಡ್ಡು ಕೊಟ್ಟಿ ಮತ್ತೆ ಕೋಣನ್ ಕೊಟ್ಟಿ ಈ ಕೋಲ್ ತಗೊಂಡ್ ಏನ್ ಮಾಡ್ತಿ ಅಂತ ಕೇಳ್ತಾನ ವಾ ಬೋಲ ಮೇ ಡಂಡ ಅಪ್ನಿ ಪತ್ನಿ ಕೋ ದೂಂಗ ನಾನು ಈ ಕೋಲ್ ನನ್ನ ಹೆಂಡತಿ ಕೊಡ್ತೀನಿ ಯಾ ಡಂಡ ದೇಖಕರ್ ಬಡಿ ಖುಷ್ ಹೋಗಿ ಕಿ ಮೇ ಮೇಲೆ ಸೇ ಉಸ್ಕೆ ಲಿಯೆ ಖುಷ್ ತೋ ಲಾಯಾ ಹೂ ಅಂದ್ರೆ ಆಕಿ ಈ ಕೋಲ್ ನ ನೋಡಿ ತುಂಬಾ ಖುಷಿ ಪಡ್ತಾಳ ನನ್ನ ಹೆಂಡತಿ ಏನಂದ್ರೆ ನಾನು ಜಾತ್ರೆಯಿಂದ ಏನಾದರೂ ಒಂದಕ್ಕೆ ಒಟ್ಟು ತಂದು ಕೊಡ್ತೀನಿ ಅಂತ ಖುಷಿ ಪಡ್ತಾರ ಡಾಕುನೆ ಡಂಡ ಕಿಸಾನ್ ಕೋ ದೇದ್ಯ ಈಗ ದರೋಡೆಕರ ದರೋಡೆಕೋರ ಏನ್ ಮಾಡ್ತಾನ ತನ್ನ ಬಡಿಗೆನ ತನ್ನ ಕೋಲ್ನ ರೈತನ ಕೊಟ್ಬಿಟ ಕಿಸಾನ್ನೆ ಬಿನಾ ವಕ್ತ ಗವಾಯೆ ಡಾಕೂ ಕೋ ಜೋರ್ ಜೋರ್ ಸೇ ಮಾರ್ನಾ ಶುರು ಕರ್ ದಿಯಾ ಈಗ ರೈತ ಏನ್ ಮಾಡ್ಬಿಟ್ಟ ಡಾಕೂ ಕೋಲ್ನ ಕೊಟ್ನಲ್ಲ ರೈತನಿಗ ರೈತ ಸ್ವಲ್ಪನೂ ಸಮಯ ವ್ಯರ್ಥ ಮಾಡಲಾರದೆ ಡಾಕುಗ ಹೊಡೆಯಕ್ ಸ್ಟಾರ್ಟ್ ಮಾಡ್ದ ಅಂದ್ರೆ ದರೋಡೆಕೋರನಿಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ದ ಕಿಸಾನ್ ಕಾ ಮಾರ್ ಕಾಕರ್ ಡಾಕು ವಹಾಸೆ ಬಾಗ್ ಕಡಾವ ಅಂದ್ರೆ ಈ ಕಿಸಾನ್ ಕೈಯಲ್ಲಿ ಅಂದ್ರೆ ರೈತನ ಕೈಯಲ್ಲಿ ಏಡ್ ತಿಂದು ಡಾಕು ಅಂಜಿ ಓಡ್ ಹೋಗ್ಬಿಟ್ಟ ಅರ್ಥ ಆಯ್ತಾ ಈಗ ನಾನೊಂದು ಎರಡು ಕ್ವಶನ್ ಕೇಳ್ತೀನಿ ಕಿಸಾನ್ ಕೇಸ ಅರ್ಥ ಕಿಸಾನ್ ಕೋ ರಸ್ತೆ ಮೇ ಕಿಸ್ನೆ ರೊಕ್ಕ ಅಬ್ ಯೇ ಕಥಾ ಕಂಪ್ಲೀಟ್ ಹುವಾ
Thank you.